ಬೆಂಗಳೂರು ನಗರ ಸಮಾಜ ಕಲ್ಯಾಣ ಅಧಿಕಾರಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಸಮಾಜ ಕಲ್ಯಾಣ ಅಧಿಕಾರಿ ಶಿವಕುಮಾರ್ ವಿರುದ್ಧ ದಲಿತ ಸಂಘಟನೆಗಳು ಕಿಡಿಕಾರ್ತಾ ಇದ್ದಾರೆ. ಶಿವಕುಮಾರ್ ಎತ್ತಂಗಡಿಗೆ ಆಗ್ರಹಿಸಿ ಡಿಎಸ್ಎಸ್ ಪ್ರತಿಭಟನೆ ನಡೆಸ್ತಾ ಇದೆ. ಸಮಾಜ ಕಲ್ಯಾಣ ಅಧಿಕಾರಿ ಶಿವಕುಮಾರ್ ವಿರುದ್ಧ ದಲಿತ ಸಂಘಟನೆಗಳ ಕಿಡಿ. ಶಿವಕುಮಾರ್ ಎತ್ತಂಗಡಿಗೆ ಆಗ್ರಹಿಸಿ ಡಿಎಸ್ಎಸ್ ಪ್ರತಿಭಟನೆಗಳಿದೆ. इलाखे कामगारी कोटि कोटि रूपाय वंचने आरोप प्रतिभटिसलागता इदे. समाज कल्याण इलाखेय एदुरु बृहत् प्रतिभटने माडलागिदे. रस्तेय मध्ये कुळितु प्रतिभटने माडिदारे. तमटे बडिदु अधिकारिय विरुद्ध प्रतिभटनाकाररु आक्रोशवन्न व्यक्तपडिसिदारे. कामगारी बिल पावती माड़दे विलंब नीति आरोप केळिबंदिदे. दलित कालोनी कामगारी कूड़ा कळपे अंत आक्रोशवन्न व्यक्तपडिसि डीएसएस निंद बृहत् प्रतिभटने माडलागिदे. महिला हॉस्टेल गळल्लि कळपे ऊट वितरणे, हॉस्टेल गळल्लि मक्कळिगे सरियाद व्यवस्थे इल्ल अंत दूरु नीडलागिदे. गंभीर आरोप माडिदारे. बेंगळूरु नगर समाज कल्याण अधिकारी विरुद्ध भ्रष्टाचारद आरोप केळिबंदिदे. ಸುತ್ತಮುತ್ತಲಿರುವಂತ ಹಾಸ್ಟೆಲ್ಗಳು ಇಡೀ ರಾಜ್ಯ ಆಗಿರಬಹುದು, ಬೆಂಗಳೂರನ್ನ ನೀವು ಯಾವುದೇ ಹಾಸ್ಟೆಲ್ಗಳಲ್ಲಿ ಹೋಗಿ ನೋಡಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಈಗ ಇರೋ ದುಡ್ಡಲ್ಲೇನೆ ಏನು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅದರಲ್ಲೇನೆ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಆಹಾರ ಕೊಡಬಹುದು. ಆಮೇಲೆ ಮೊದಲಿದ್ದಂತ ಫೆಸಿಲಿಟಿ ಈಗ ಉನ್ನತ ಇದು ಯುಪಿಎಸ್ಸಿಗೆ ಈಗ ಪರೀಕ್ಷೆಗಳಿಗೆ ಮಕ್ಕಳಿಗೆ ಅಲ್ಲಿ ಅವರಿಗೆ ವಿಶೇಷವಾದ ತರಬೇತಿ ಕೊಡಬೇಕು, ಆ ವ್ಯವಸ್ಥೆಗಳು ಇಲ್ಲ. ಈ ತರದ ಒಂದು ಹೆಂಗಾಗಿದೆ ಸಮಾಜ ಕಲ್ಯಾಣ, ಈ ಯಜ್ಞಗಳು ತಿಂದು ತಿಂದು ಅವು ಬಲಿತಾ ಇದ್ದಾವೆ, ಆದರೆ ಓದಕ್ಕೆ ಬರೋ ಮಕ್ಕಳು ಅವರು ಒಂದು ರೀತಿಯಲ್ಲಿ ಅಮೆನಿಕ ಇದಕ್ಕೆ ಈಡಾಗ್ತಾ ಇದ್ದಾರೆ ಇವತ್ತು. ಸೋ ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇರುವಂಥದ್ದು, ಈಗ ಈ ಸಮಾಜ ಕಲ್ಯಾಣ ಇಲಾಖೆ ಈಗ ಹೊಸ ನಮ್ಮ ಮಂತ್ರಿಗಳು ಬಂದಿದ್ದಾರೆ, ಅವರು ಆ ಸಮುದಾಯದ ಒಬ್ಬರು ಆಗಿರೋದ್ರಿಂದ ಅವರು ಇದರ ಬಗ್ಗೆ ಖುದ್ದಾಗಿ ಗಮನ ಹರಿಸಬೇಕು. ಇಡೀ ರಾಜ್ಯಾದ್ಯಂತ ಏನು ಹಾಸ್ಟೆಲ್ಗಳು ವ್ಯವಸ್ಥೆ ಇದೆ ಇದನ್ನು ಸರಿ ಮಾಡಬೇಕು ಅನ್ನೋದೇ ನಮ್ಮ ಹೋರಾಟ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಮತಾ. ಡಿಎಸ್ಎಸ್ ಪ್ರತಿಭಟನೆ ಗಮನಿಸ್ತಾ ಇದೀವಿ. ಒಂದು ಕಡೆ ಅಧಿಕಾರಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇದೆ, ಇನ್ನುಳಿದಂತ ಬೇಡಿಕೆಗಳು ಏನೇನಿದೆ ಅರುಣ್? ಹೌದು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಶಿವಕುಮಾರ್ ವಿರುದ್ಧ ಇವತ್ತು ಡಿಎಸ್ಎಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿತ್ತು. ಕಳೆದ ಹಲವಾರು ದಿನಗಳಿಂದಲೂ ಕೂಡ ಅವರ ವಿರುದ್ಧ ಇವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಪ್ರತಿಭಟನೆ ಇವತ್ತು ಸಂಪಂಗಿ ರಾಮನಗರದಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಏನು ಕಚೇರಿಗೆ ಇದೆ ಅಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆಯನ್ನ ಮಾಡಿರುವಂತದ್ದು ಅಂದ್ರೆ ಡಿಎಸ್ಎಸ್ ರಾಜ್ಯ ಪ್ರಧಾನ ಸಂಚಾಲಕರಾಗಿರುವಂತಹ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಡಿಎಸ್ಎಸ್ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಅನ್ನ ನಿಯಮ ಬಾಹಿರವಾಗಿ ಅವರು ಪ್ರವೇಶ ಮಾಡಿದ್ರು ಶಿವಕುಮಾರ್ ಅವರು ಅನ್ನುವಂತಹ ಆರೋಪ, ಜೊತೆಗೆ ದಲಿತ ಕಾಲೋನಿಯನ್ನ ಕಾಮಗಾರಿಯನ್ನ ಕಳಪೆ ಕಾಮಗಾರಿಯಿಂದ ಕೂಡಿದೆ ಅನ್ನುವಂತಹ ಆರೋಪ. ಅಂದ್ರೆ ಒಂದಷ್ಟು ಹಣ ಬಿಡುಗಡೆ ಆದ್ರೂ ಕೂಡ ಆ ಒಂದು ಯಾವುದೇ ರೀತಿಯ ಕೆಲಸಗಳು ನಡೆದಿಲ್ಲ, ದುಡ್ಡನ್ನ ಬೇಕಾಬಿಟ್ಟಿ ಖರ್ಚು ಮಾಡಲಾಗಿದೆ, ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗ್ಲಿಲ್ಲ ಅನ್ನುವಂತಹ ಆರೋಪ, ಜೊತೆಗೆ ಒಂದಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಕೂಡ್ಲೇ ಅವ್ರನ್ನ ಅಮಾನತ್ತು ಮಾಡಬೇಕು, ವಜಾ ಮಾಡಬೇಕು ಕೆಲಸದಿಂದ ಅಂತ ಹೇಳಿ ಅದ್ರ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಕಚೇರಿಯ ಮುಂಭಾಗದಲ್ಲೇ ಹಾಸ್ಟೆಲ್ನ ನೂರಾರು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ದು ಹಲವಾರು ಬೇಡಿಕೆಗಳನ್ನು ಕೂಡ ಮುಂದಿಟ್ರು. ತಮಟೆ ಚಳವಳಿಯನ್ನ ಮಾಡಿ ಇವತ್ತು ಪ್ರತಿಭಟನೆಯನ್ನ ಮಾಡಿರುವಂತದ್ದು, ಜೊತೆಗೆ ಒಂದಷ್ಟು ಕಾಮಗಾರಿಗಳು ಏನಿದ್ವು ಆ ಕಾಮಗಾರಿಗಳಿಗೆ ಬಿಲ್ಲನ್ನ ಪಾವತಿ ಮಾಡದೆ ವಿಳಂಬ ನೀತಿಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಹೊರಿಸಿದ್ರು. ಜೊತೆಗೆ ಏನು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇನ್ನು ಹಾಸ್ಟೆಲ್ನಲ್ಲಿ ಕೊಡುವಂತಹ ಆಹಾರದ ಗುಣಮಟ್ಟ ಏನಿದೆ ಅವು ಅಷ್ಟೊಂದು ಚೆನ್ನಾಗಿಲ್ಲ, ಆ ಗುಣಮಟ್ಟವನ್ನು ಕೂಡ ಜಾಸ್ತಿ ಮಾಡಬೇಕು, ಆಹಾರ ಪೂರೈಕೆಯನ್ನು ಕೂಡ ಜಾಸ್ತಿ ಮಾಡಬೇಕು, ಸರಿಯಾದಂತಹ ಯಾವುದೇ ರೀತಿ ವ್ಯವಸ್ಥೆಯಿಂದ ಕೂಡಿಲ್ಲ ಹಾಸ್ಟೆಲ್ ಅನ್ನುವಂಥದ್ದು. ಇನ್ನು ಪ್ರತಿ ಹಾಸ್ಟೆಲ್ನಲ್ಲಿ
ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯನ್ನ ಕಡ್ಡಾಯವಾಗಿ ತೆರಿಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಇಟ್ಟುಕೊಂಡಿದ್ರು. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಿಗೆ ಒದಗಿಸುವಂತಹ ವೇತನ ಏನಿದೆ ಅವೆಲ್ಲವನ್ನು ಕೂಡ ಸರಿಯಾದ ಸಮಯದಲ್ಲಿ ಅವರಿಗೆ ನೀಡಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿಭಟನೆಯಲ್ಲಿ ಒಂದಷ್ಟು ಹಾಸ್ಟೆಲ್ನ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ರು. ಮಾವಳಿ ಶಂಕರ್ ಅವರು ಕೂಡ ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಅವರ ನೇತೃತ್ವದಲ್ಲಿ ನಡೆದಿದ್ದು ಕೂಡಲೇ ಶಿವಕುಮಾರ್ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳು ಏನಿದಾವೆ ಅದನ್ನ ಹಾಗಾಗಿ ಅವರನ್ನ ಕೂಡಲೇ ಅವರ ಕೆಲಸದಿಂದ ವಜಾ ಮಾಡಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅವರು ಒತ್ತಾಯವನ್ನ ಮಾಡಿರುವಂತದ್ದು. ಥ್ಯಾಂಕ್ ಯು ಮಮತಾ, ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.